ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಹಿಂದಿ ಪಾಸಿಂಗ್ ಪ್ಯಾಕೇಜ್ ಸೀರೀಸಲ್ಲಿ ಪ್ರೀವಿಯಸ್ ವಿಡಿಯೋಲಿ ಅಂದರೆ ಪಾರ್ಟ್ ಒನ್ನಲ್ಲಿ ಭಾವ ಡಿಸ್ಕಸ್ ಮಾಡಿದೆ ನೆಕ್ಸ್ಟ್ ಇನ್ನು ರಿಮೈನಿಂಗ್ ಎರಡು ಭಾವಾರ್ಥಿತ್ತು ಅದು ಈ ಪಾರ್ಟಲ್ಲಿ ಅಂದರೆ ಈ ವಿಡಿಯೋಲನ್ನ ಡಿಸ್ಕಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಚೆಕ್ ಮಾಡಿ ನೆಕ್ಸ್ಟ್ ಭಾವಾರ್ಥ ಯಾವುದಂದರೆ ಜಡ್ ಚೇತನ್ ಗುಣ್ ದೋಷ್ ಮೈ ಕೀನ್ ಕರ್ತಾರ್ ಸಂತ ಹನ್ಸ್ ಗುಣ್ ಗಹಿ ಪಾಯಿ ಪರಿಹರಿ ವಾರಿ ವಿಕಾರ್ ಇದನೆ ನಿಮಗೆ ಭಾವಾರ್ಥ ಕೊಡ್ತಾರೆ 3 ಮಾರ್ಕ್ಸ್ ಗೆ ಅದರದು ನೀವು ಭಾವಾರ್ಥ ಬರಿಬೇಕು ಸೋ ಇಲ್ಲಿ 3 ಸ್ಟೆಪ್ಸ್ ಇರುತ್ತೆ 3 ಮಾರ್ಕ್ಸ್ ಪಡ್ಕೊಳ್ಳೋ ಅದಕ್ಕೆ ಫಸ್ಟ್ ಸ್ಟೆಪ್ ಏನು ಬರೀತೀರಾ ಈ ದೋಹ ಯಾ ದೋಹೆಯಿಂದ ಆರಿಸಲಾಗಿದೆ ಅಂತ ಸೋ ಆಬ್ವಿಯಸ್ಲಿ ಈ ದೋಹೇ ಕೋ ತುಳಸಿ ದಾಸ್ ಜೀ ಅಂದ್ರೆ ತುಳಸಿ ದಾಸ್ ಕೇ ದೋಹೆ ಸೇ لیا ಗಯಾ ಹೈ ಈ ದೋಹ ನಾ ತುಳಸಿ ದಾಸ್ ಅಥವಾ ತುಳಸಿ ಕೇ ದೋಹೆ ಸೇ لیا ಗಯಾ ಹೈ ಅಥವಾ ಚೂನ್ لیا ಗಯಾ ಅಂದ್ರೆ ಇದ್ರಿಂದ ಬೇಸಿಕಲಿ ಈ ಪೋಯೆಮ್ ಇಂದ ಆರಿಸಲಾಗಿದೆ ಅಂತ ಫಸ್ಟ್ ಅಂದ್ರೆ ಫಸ್ಟ್ ಪಾಯಿಂಟ್ ಬರ್ತೀರಾ 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ ओके इल वन मार्क्स ಸಿಗುತ್ತೆ ನೆಕ್ಸ್ಟ್ ಫಸ್ಟ್ ಲೈನ್ ದ ಮೀನಿಂಗ್ ಬರಿತೀರಾ ತುಳಸಿ ದಾಸ್ಜಿ ಹೇಳ್ತೇ ಹ್ಕಿ ಭಗವಾನ್ ನೇ ಈ ಸಂಸಾರ್ ಕೋ ಜಡ ಚೇತನ್ ಆರ್ ಗುಣ ದೋಷಮೈ ಮಿಲಾಕರ್ بنایا ಹೈ ಸರಿ ಏನ್ ಹೇಳ್ತಾ ಇದಾರೆ ತುಳಸಿ ದಾಸ್ ಬೇಸಿಕಲಿ ಭಗವಾನ್ ಭಗವಾನ್ ಅಂದ್ರೆ ನೋ ಗॉड ಓಕೆ ಈ ಗॉड ಏನ್ ಮಾಡಿದಾರೆ ಅಂದ್ರೆ ಈ ಸಂಸಾರ್ ಕೋ ಈ ವರ್ಡ್ ನ ಜಡ ಚೇತನ್ ಜಡ್ ಚೇತನ್ ಅವೇರ್ನೆಸ್ ಅಥವಾ ಕಾನ್ಶಿಯಸ್ನೆಸ್ ಓಕೆ ಅವೇರ್ನೆಸ್ ಅಥವಾ ಕಾನ್ಶಿಯಸ್ನೆಸ್ ಅಂತ ಕರೀತಾರೆ ಸೊ ಅವೇರ್ನೆಸ್ ಮತ್ತೆ ಗುಣದೋಷ್ ಮಿಲಾಕರ್ ಬನ್ನಿ ಹಾಗೆ ಗುಣದೋಷ್ ಅಂದರೆ ಎಲ್ಲರದಲ್ಲೂ ಪಾಸಿಟಿವ್ ಇರುತ್ತೆ ಮತ್ತೆ ನೆಗೆಟಿವ್ ಇದೆ ಮತ್ತೆ ಒಳ್ಳೆ ಗುಣಗಳು ಇದೆ ಕೆಟ್ಟ ಗುಣಗಳು ಇದೆ ಓಕೆ ದೇವರು ಅಂದರೆ ಬೇಸಿಕಲಿ ಹ್ಯೂಮನ್ ಬೀಯಿಂಗ್ ಅಲ್ಲಿ ಎರಡು ಪಾಸಿಟಿವ್ ಮತ್ತೆ ಕೆಟ್ಟ ಗುಣಗಳು ಈ ವಾಡಲ್ಲಿ ಎಲ್ಲೇ ನೋಡಿ ಓಕೆ ಇವರ್ಡಲ್ಲಿ ಎಲ್ಲೇ ನೀವು ಯಾವುದೇ ಹ್ಯೂಮನ್ ಬೀಯಿಂಗ್ ಅಥವಾ ಯಾವುದೇ ಒಂದು ಸಿಚುವೇಷನ್ನ ನೋಡಿದ್ರು ಎಲ್ಲ ಸಿಚುವೇಷನ್ ಯಾವುದೇ ಸಿಚುವೇಶನ್ನ ನಾವು ಪಾಸಿಟಿವ್ ಆಗಿ ನೋಡ್ಬೋದು ನೆಗೆಟಿವ್ ಆಗಿ ನೋಡ್ಬೋದು ಅಂದರೆ ಬೇಸಿಕಲಿ ಹ್ಯೂ ಹ್ಯೂಮನ್ ಬೀಂಗಲ್ಲಿ ಅವೇರ್ನೆಸ್ ಇರುತ್ತೆ ಅವೇರ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಆ ಸಿಚುವೇಷನ್ನ ಪಾಸಿಟಿವ್ ಆಗಿ ತಗೋತೀರಾ ಅಥವಾ ನೆಗೆಟಿವ್ ಆಗಿ ತಗೋತೀರಾ ಓಕೆ ಅಂದರೆ ವರ್ಡಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂದರೆ ಗುಣ ಮತ್ತು ದೋಷ ಒಳ್ಳೆ ಗುಣ ಕೆಟ್ಟ ಗುಣ ಎರಡೂ ಇರುತ್ತೆ ಅಂತ ಹೇಳ್ತಾಯಿದ್ರು ಯಾರು ತೋರಿಸಿದ್ರು ಆದರೆ ಲೇಕಿನ್ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಆದರೆ ಹಂಸರೂಪಿ ಸಾಧು ಸಾಧು ಅಂದರೆ ಇಲ್ಲಿ ಬೇಸಿಕಲಿ ಮನುಷ್ಯರು ನಾವು ಓಕೆ ಹ್ಯೂಮನ್ ಬೀಯಿಂಗ್ ಅಂದರೆ ನಾವು ಹ್ಯೂಮನ್ಸ್ ಏನಾಗಿರ್ಬೇಕು ನಾವುಗಳು ಓಕೆ ಹಂಸರೂಪಿ ಸಾಧು ಥರ ಇರಬೇಕಂತೆ ಯಾವ ರೀತಿ ಹಂಸರೂಪಿ ಸಾಧು ಅಂದರೆ ಹನ್ಸ್ ಅಂದರೆ ಪಕ್ಷಿ ಓಕೆ ಸ್ವ್ಯಾನ್ ಗ್ಯಾಪ್ನ ಇಟ್ಕೊಳ್ಳಿ ಹನ್ಸ್ ಅಂದರೆ ಇಲ್ಲಿ ಕಂಪೇರ್ ಮಾಡ್ತಾಯಿದ್ದಾರೆ ಸ್ವ್ಯಾನ್ ಮತ್ತು ಹ್ಯೂಮನ್ ಬೀಯನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಎರಡು ಯಾವ ರೀತಿ ಇರಬೇಕಂತ ಬ್ಯಾಲೆನ್ಸ್ ಆಗಿ ಹೆಂಗಿರ್ಬೇಕಂತ ಲೇಕಿನ್ ಹಂಸರೂಪಿ ರೂಪಿ ಸಾಧಿಕೋ ಈ ಸಾಧನ ಹಂಸ್ತಾರ ಇರಬೇಕಂತ ಅಂದರೆ ಅಂದರೆ ಸ್ವಯಂ ಪಕ್ಷಿ ಥರ ಇರಬೇಕು ಯಾವ ಥರ ಅಂದರೆ ವಿಕಾರೋಕು ಛೋಡ್ಕರ್ ಅಚ್ಚೆ ಗುಣಕ್ಕೂ ಅಪನಾನ ಚಾಹಿ ಅಂದರೆ ವಿಕಾರೋ ಈ ವಿಕಾರು ಅಂದರೆ ಕೆಟ್ಟು ಗುಣಗಳು ಓಕೆ ನೆಗೆಟಿವ್ ಏನೇನಿದೆಯೋ ನೆಗೆಟಿವ್ ಪಾಯಿಂಟ್ಸ್ ಅದನ್ನ ಬಿಟ್ಟು ಓಕೆ ಅಲ್ಲಿ ತುಂಬ ನೆಗೆಟಿವ್ ಪಾಯಿಂಟ್ಸ್ ನಡೀತಾ ಇರುತ್ತೆ ಓಕೆ ನೀವು ಯಾವುದೇ ಸಿಚುವೇಶನ್ ನೋಡಿ ಓಕೆ ಎಸ್ಪೆಷಲಿ ನಾವು ಟೆನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇವಾಗ ತಗೊಂಡ್ರೆ ಇವಾಗ ನಿಮ್ಗೆ ಸಿಕ್ಸ್ಟೀನ್ ಏಜ್ ಓಕೆ ನಿಮ್ಗೆ ಏಜ್ ಇವಾಗ ಸಿಕ್ಸ್ಟೀನ್ ಇದೆ ನಿಮಗೆ ಇವಾಗ ತುಂಬಾ ಥಾಟ್ಸ್ ಬರ್ಬೋದು ಓಕೆ ನೀವು ಇವಾಗ ಇದ್ದೀರಾ ಓಕೆ ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ ಬರ್ಬೋದು ಓಕೆ ಹಾಗಂತ ಏನು ನೀವು ಕೆಟ್ಟವ್ರಂತಲ್ಲ ಓಕೆ ಬಾ ಹ್ಯೂಮನ್ ಬೀಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಇದ್ದೇ ಇರುತ್ತೆ ನಿಮ್ಮ ನೆಗೆಟಿವ್ ಥಾಟ್ಸ್ ಬಂದರೆ ಒಳ್ಳೇದೇ ಓಕೆ ಅಂದರೆ ನೀವು ಹ್ಯೂಮನ್ ಬೀಯಿಂಗ್ ನಿಮಗೆ ಒಂದು ಅವೇರ್ನೆಸ್ ಇದೆ ಆದರೆ ನೀವು ಅವೇರ್ನೆಸ್ನ ಪಾಸಿಟಿವ್ ಕಡೆ ತೊಗೊಂಡು ಹೋಗಬೇಕು ಯಾವ ರೀತಿ ಅಂದರೆ ಹಂಸ್ ಪಕ್ಷಿ ಥರ ಸಾಧು ಯಾವ ಥರ ಹೇಳಬೇಕು ಹಂಸ್ ಪಕ್ಷಿ ಥರ ಯಾವ ರೀತಿ ಅಂದರೆ ವಿಕಾರಕ್ಕೋ ಚೋಡ್ಕೋರು ನೆಗೆಟಿವ್ ಪಾಯಿಂಟ್ಸ್ನ ಬಿಟ್ಟು ಅಚ್ಚೆ ಗುಣಕ್ಕೂ ಒಳ್ಳೆಯ ಗುಣ ಕಡೆ ಅಂದ್ರೆ ಒಳ್ಳೆ ಗುಣಗಳನ್ನು ನಾವು ಅಕ್ವೈರ್ ಮಾಡ್ಕೋಬೇಕು 네ಗಟಿವ್ ಪಾಯಿಂಟ್ಸ್ ನ ಬಿಟ್ಟಿ 네ಗಟಿವ್ ಗುಣಗಳು ಅಂದ್ರೆ ದೋಷಗಳನ್ನು ಬಿಟ್ಬಿಟ್ಟು ಒಳ್ಳೆ ಗುಣ ಕಡೆ ಹೋಗಬೇಕು ಅಂದ್ರೆ ಒಳ್ಳೆ ದಾರಿಗೆ ಡಾರ್ಕ್ನೆಸ್ ಆ ಬಿಟ್ಬಿಟ್ಟು ಪಾಸಿಟಿವ್ ಒಳ್ಳೆ ಪಾಥ್ ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಓಕೆ ಸೋ ನೆಕ್ಸ್ಟ್ 2 ನಾನು ನೋಡೋಣ ಮುಖ್ಯ ಮುಖ್ಯ ಸೊ ಚಾಯ್ئے खानपान को एक पाले पोसे सकलंग ತುಳಸಿ सहित विवेक ಸೇಲಿ फर्स्ट पॉइंट बरदीराजी इस, जी जी इस को तुलसी के दोहे से लिया गया है अथवा है। नेक्स्ट फर्स्ट लाइन दें मीनिंग अरे तुलसी जास जी कहते हैं और को मुहू के समान होना चाहिए मुख्य मुखिया मुख्य अरे मुखिया अंदर अीडर इली, इली मुखिया अंदर लीडर ये लीडर यार के समान ಮೌತ್ ಅಂದ್ರೆ ಮೌತ್ ನಮ್ಮ ಬಾಯಿ ಮುಖ್ಯಕೋ ಮುಖಕ್ಕೆ ಸಮಾನ ہونا چاہیے ಮುಖ್ಯ ಲೀಡರ್ ಯಾತ್ರೆಯಿರಬೇಕು ಬಾಯಿ taraf ನಮ್ಮ ಬಾಯಿ taraf ಇರಬೇಕು ಯಾವ ರೀತಿ ಅಂದ್ರೆ ಚೆಕ್ ಮಾಡಿ جیسے منہ खाने पीने का काम अकेला करता है लेकिन उससे शरीर के सारे अंगों का पालन पोषण होता है या ರೀತಿ ಅಂದ್ರೆ ಯಾವ ರೀತಿ ಇರಬೇಕು ಅಂದ್ರೆ جیسے منہ खाने पीने का काम ಯಾವ ರೀತಿ ಬಾಯಿ ಓಕೆ ಬಾಯಿ ಏನು ಕೆಲಸ ಮಾಡೋದ್ ನಾವು ಒಂದು ಫುಡ್ನ ಇಂಟೇಕ್ ಮಾಡಬೇಕಂದ್ರೆ ಅದ್ರ ಕೆಲಸ ಫಸ್ಟ್ ಸ್ಟೆಪ್ ಏನಂದರೆ ಬಾಯಿ ಒಳಗಡೆ ಹೋಗೋದು ನಾವು ಅಲ್ಲೇ ಚೀವ್ ಮಾಡ್ತೀವಿ ಫಸ್ಟ್ ಸ್ಟೆಪ್ ಸೊ ಬಾಯಿ ಇಂಟೇಕ್ ಮಾಡ್ತೀವಿ ಎಲ್ಲ ಫುಡ್ ನಾವೇನು ತಗೋತೀವಿ ಅದು ಇಂಟೇಕ್ ಆಗುತ್ತೆ ಬಾಯಿಂದನೇ ಆಗುತ್ತೆ ಸೊ ಮೂ ಖಾನಿ ಪೀನಿಕ ಕಾಮ ಅಕೀಲೇ ಕರ್ತಾಯಿದೆ ಸೊ ಬಾಯಿ ಅನ್ನೋದು ಇಂಟೇಕ್ ಮಾಡ್ತದೆ ಅಂದರೆ ಫುಡ್ಡು ಏನೇ ನಾವು ಇಂಟೇಕ್ ಮಾಡಿದ್ರೆ ಫಸ್ಟ್ ಸ್ಟೆಪ್ ಬಾಯಲ್ಲಿ ಹೋಗೋದು ಓಕೆ ಸೊ ಬಾಯಿ ಅದು ಕೆಲಸ ಮಾಡ್ತಾ ಇದೆ ಅಕೇಲ ಕರ್ತಾ ಇದೆ ಲೇಕಿನ್ ಉಸ್ಸೆ ಶಾ ಶರೀರಕ್ಕೆ ಸಾರೇ ಅಂಗಕ್ಕ ಪಾಲನ ಪೋಷಣೆ ಹೋತಾ ಆದರೆ ಅದು ಇಂಟೇಕ್ ಏನಾದರೂ ಸಾರಿ ಅದು ಇಂಟೇಕ್ ಆದಮೇಲೆ ಅಂತಾನೆ ಅದರಿಂದ ಇಂಟೇಕ್ ಆಗಿದ ತಕ್ಷಣ ಚೀವ್ ಮಾಡ್ತೀವಿ ಅದಾದಮೇಲೆ ಅದು ಬಾಡಿ ಒಳಗಡೆ ಹೋಗುತ್ತೆ ನೆಕ್ಸ್ಟ್ ಹೋಗಿ ಡೈಜೆಸ್ಟ್ ಆಗುತ್ತೆ ಓಕೆ ಅದೆಲ್ಲ ಪ್ರೊಸೆಸ್ ನಿಮ್ಗೆ ಗೊತ್ತಿದೆ ಸೈನ್ಸಲ್ಲಿ ಬರುತ್ತೆ ಡೈಜೆಸ್ಟ್ ಎಲ್ಲ ಆಗಿ ತಿರ್ಗಾ ನ್ಯೂಟ್ರಿನ್ಸ್ ಎಲ್ಲ ಅಬ್ಸರ್ವ್ ಆಗಿ ಓಕೆ ಅದೆಲ್ಲ ನಮ್ಮ ಬ್ಲಡ್ಗೆ ಸರ್ಕ್ಯುಲೇಟ್ ಆಗುತ್ತೆ ಸೊ ಅದೇ ರೀತಿ ಹೇಳ್ತಾ ಇದ್ದಾರೆ ಅದೇನಾದರೂ ಅದು ಕೆಲಸ ಮಾಡಿಲ್ಲ ಅಂದರೆ ಅದೇ ನಮಗೆ ಬಾಡಿಗೆ ನ್ಯೂಟ್ರಿನ್ಸ್ ಸಿಗೋಲ್ಲ ಸೊ ಅದಕ್ಕೆ ಏನಿದೆಯೋ ಅದು ಬಾಯಿಕೆ ಆದರೂ ಕೆಲಸ ಮಾಡ್ತಾಯಿದೆ ಮಾಡ್ತಾ ಇರೋದು ಅದೊಂದೇ ಕೆಲಸ ಏನಾಗ್ತಾಯಿದೆ ಫುಡ್ ಇಂಟೇಕ್ ಮಾಡ್ತಾ ಇದೆ ಆದರೆ ಅದರಿಂದ ಎಲ್ಲಾ ಬಾಡಿ ಪಾರ್ಟ್ಸ್ ಗೆ ನ್ಯೂಟ್ರಿಯೆಂಟ್ ಸಾರಿ ನ್ಯೂಟ್ರಿಯೆಂಟ್ಸ್ ಮತ್ತೆ ಪ್ರೋಟೀನ್ಸ್ ಅದಲ್ಲ ಸಿಗತಾ ಇದೆ ಏನಿದೆ ಪಾಲನ್ ಪೋಷಣೆ ಅಂದ್ರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಅದಲ್ಲ ಸಿಗತಾ ಇದೆ ನೆಕ್ಸ್ಟ್ इसलिए मुखिया को भी ऐसे ही विवेकवान होना चाहिए कि वो काम अपनी तरह से करे लेकिन उसका फल सभी में बटे ಸೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಏನು ಹೇಳ್ತಾರೆ ಬಾಯೆಂಗೆ ಮಾಡ್ತಾ ಇರೋದು ಕೆಲಸ ಒಂದೇ ಇಂಟೆಕ್ ಫುಡ್ನ ಇಂಟೇಕ್ ಮಾಡ್ತಾ ಇದೆ ಆದರೆ ಅದರಿಂದ ಎಲ್ಲ ಬಾಡಿಗೂ ಸಿಗ್ತಾ ಸಿಗ್ತಾಯಿದೆ ಅದೇ ರೀತಿ ಮುಖ್ಯ ಲೀಡರ್ಗೂ ಅದೇ ರೀತಿ ಬಾಯ್ ಥರನೇ ಇರಬೇಕಂತ ವಿವೇಕ್ವಾನ್ ಯಾವ ರೀತಿ ಅಂದರೆ ಲೀಡರ್ ಯಾವುದೇ ಕೆಲಸ ಮಾಡಲಿ ಓಕೆ ಲೀಡರ್ ಬಂದು ಏನೇ ಕೆಲಸ ಒಂದು ಟಾಸ್ಕ್ ಅಥವಾ ಏನೇ ಒಂದು ಮಾಡಿದ್ರು ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಓಕೆ ಅದ್ರ ಫಲ ಎಲ್ಲರಿಗೂ ಸಿಗಬೇಕು ಓಕೆ ಸೊ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಓಕೆ ಸೊ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋಲಿ ನಾನು ಪ್ಯಾಸೇಜ್ ತೊಗೊಬರ್ತೀನಿ ಅಂದರೆ ಪ್ಯಾಸೇಜ್ ಫೋರ್ ಮಾರ್ಕ್ಸ್ ಇದೆ ಪ್ಯಾಸೇಜ್ ನಿಮಗೆ ಫೋರ್ ಮಾರ್ಕ್ಸಕ್ಕೆ ಕೇಳ್ತಾರೆ ಸೊ ಯಾವ ರೀತಿ ನೀವು ಪ್ಯಾಸೇಜ್ನ ಅರ್ಥ ಮಾಡ್ಕೊಂಡು ನಾಲ್ಕು ಕ್ವಶನ್ಸ್ಗೂ ಆನ್ಸರ್ ಮಾಡಿ ಫೋರ್ ಮಾರ್ಕ್ಸ್ ಯಾವ ರೀತಿ ಈಸಿಯಾಗಿ ನೀವು ಪಡ್ಕೊಬೋದು ಅಂತ ನೆಕ್ಸ್ಟ್ ವೀಡಿಯೋನ ಡಿಸ್ಕಸ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು